ಇವತ್ತಿನ ದಿವಸ ನನ್ನ ಜೊತೆಗೆ ಟೀಮ್ ದರ್ಪಣ ಹಾಗೂ ನಮ್ಮ ಎಲ್ಲ ಸಬ್ ಇನ್ಸ್ಪೆಕ್ಟರ್ಸ್ ಇಲ್ಲಿದ್ದಾರೆ ಖಂಡಿತ ರೋಡ್ ಅವರು ಕೇಳಿಸಲ್ಲ ಮಿಸ್ಟರ್ ಮಹೇಶ್ ಅವರೇ ನಮ್ಮ ಜೊತೆ ಸಬ್ ಇನ್ಸ್ಪೆಕ್ಟರ್ ರಾಜೇಶ್ ಇದ್ದಾರೆ ಸಬ್ ಇನ್ಸ್ಪೆಕ್ಟರ್ ಮಹೇಶ್ ಇದ್ದಾರೆ ಸಬ್ ಇನ್ಸ್ಪೆಕ್ಟರ್ ಶರತ್ ಅವರು ಇದ್ದಾರೆ ಹಾಗೆ ನಮ್ಮ ಜೊತೆ ಸಬ್ ಇನ್ಸ್ಪೆಕ್ಟರ್ ಈರಣ್ಣ ಇದ್ದಾರೆ ಮತ್ತೆ ನಮ್ಮ ಜೊತೆಗೆ ಸಬ್ ಇನ್ಸ್ಪೆಕ್ಟರ್ ಮುಜಾಮಿಲ್ ರೋಡ್ ಇದ್ದಾರೆ ಜೊತೆಗೆ ನಮ್ಮೊಟ್ಟಿಗೆ ಟೀಮ್ ದರ್ಪಣ ಬಹಳ ದಿನದಿಂದ ಒಟ್ಟಿಗೆ ಕೆಲಸ ಮಾಡುತ್ತದೆ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಸೋ ಪ್ರತಿ ತಿಂಗಳು ಏನಾದರೂ ಒಂದು ಒಳ್ಳೆ ಕೆಲಸ ಮಾಡುವಂತದ್ದು ಟೀಮ್ ದರ್ಪಣದ ಒಂದು ಯೋಜನೆ ಸೋ ಟೀಮ್ ದರ್ಪಣದ ಎಲ್ಲ ಮುಖ್ಯ ರೋಲ್ಗಳಂತ ಡಾಕ್ಟರ್ ಯೋಗೇಶ್ ಕೋವಿಡ್ ಟೈಮಲ್ಲಿ ತುಂಬಾ ಪ್ರಖ್ಯಾತರು ಇನ್ನೊಂದು ಸಾಕಷ್ಟು ಇಂಜೆಕ್ಷನ್ ಡಾಕ್ಟರ್ ಯೋಗೇಶ್ ಇದ್ದಾರೆ ಡಿಸೈನ್ ಕೋಡ್ ಮಾಡಿದಕಂತ ಚೇತನ್ ಮತ್ತೆ ಹೇಮರ್ ಅವರು ಇದ್ದಾರೆ ಅವರದ ಹಾಗೆ ಅಂಗರ್ ಕ್ಯಾಂಪ್ ಅಂತ ಒಂದು ರೆಸ್ಟೋರೆಂಟ್ ಇದೆ ಹಾಗೆ ವಿಷ್ಣು ಸೇನೆ ಅಭಿಮಾನಿ ಬಳಗದ ಅಧ್ಯಕ್ಷರಾದಂತಹ ವೀರಕ್ಕ ಪುತ್ರ ಶ್ರೀನಿವಾಸ್ ಕನ್ನಡ ಮಾಧ್ಯಮದಲ್ಲಿ ಸಂಚಲನ ಮಾಡಿದಂತವರಿದ್ದಾರೆ ಉಡುಪಿ ಉಪಹಾರ್ ಹೋಟೆಲ್ನ ರಘು ಅವರಿದ್ದಾರೆ ಹಾಗೆ ನಮ್ಮೊಟ್ಟಿಗೆ ದರ್ಪಣ ಟೀಮ್ನ ಸುನಿಲ್ ರವರು ಇದ್ದಾರೆ ಸೋ ಇವತ್ತಿನ ದಿವಸ ಇನ್ನೂ ಸಾಕಷ್ಟು ಜನ ದರ್ಪಣ ಟೀಮ್ ಮೆಂಬರ್ಸ್ ಬರಬೇಕಾಯಿತು ಬಂದಿಲ್ಲ ಆದರೆ ಅವರುಗಳೆಲ್ಲರೂ ಸೇರಿ ಈ ಸಿಕ್ಕಾಪಡೆ ಬಿಸಿಲು ಇರುತ್ತೆ ಈ ಬಿಸಿಲಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಅವರ ಉದ್ಯೋಗಕ್ಕೋಸ್ಕರ ಬಂದಂತಹ ಸಾಕಷ್ಟು ಜನ ಹೆಣ್ಮಕ್ಳು ಬೆಳಗಿನಿಂದ ಸಂಜೆವರೆಗೂ ಈ ಬಿಸಿಲಲ್ಲಿ ಕೂತು ಕೆಲಸ ಮಾಡ್ತಾರೆ ನಾವೇನೋ ಒಂದು ಎಸಿ ಕಾರಲ್ಲಿ ಓಡಾಡ್ಬಿಡ್ತೀವಿ ಅಂತ ಹೇಳಿ ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಅಂತ ಹೇಳಿ ಇಂಥ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂತಹ ದರ್ಪಣ ಅದು ಒಂದು ಅಂಬ್ರೆಲ ಮಾಡಿದ್ದಾರೆ ಅದರಲ್ಲಿ ಪೊಲೀಸ್ ಅಂತ ಇದೆ ಮತ್ತೆ ನೆಕ್ಸ್ಟ್ ಬರ್ತಕ್ಕಂತಹ ಅಂಬ್ರೆಲಾಸಲ್ಲಿ ಪೊಲೀಸ್ ಸ್ಟೇಷನ್ದು ಫೋನ್ ನಂಬರ್ನ ಅಡ್ಬಿಡ್ತಾರೆ ಯಾಕೆಂದ್ರೆ ಯಾರೇ ಸಾರ್ವಜನಿಕರಿಗೆ ಏನೇ ಕಷ್ಟ ಅಂತಂದ್ರೆ ಪೊಲೀಸ್ ಸ್ಟೇಷನ್ ಫೋನ್ ನಂಬರ್ ಸುಲಭವಾಗಿ ಸಿಗುವಂತದ್ದಾಗಿರುತ್ತೆ ಅಂತ ಸೊ ಹಾಗೆ ದರ್ಪಣ ಬ್ಯೂಟಿಫುಲ್ ಆಗಿರ್ತಕ್ಕಂತಹ ಒಂದು ಲೋಗೋ ಮಾಡಿದ್ದಾರೆ ಅಂದ್ರೆ ದರ್ಪಣ ಅಂದ್ರೆ ಕನ್ನಡಿ ಮಿರರ್ ನಮ್ಮನ್ನ ನಾವು ಕನ್ನಡಿನಲ್ಲಿ ನೋಡ್ಕೊಂಡಾಗೆ ನಾವು ಏನು ಕೆಲಸ ಮಾಡ್ತಾ ಇದೀವಿ ಪೊಲೀಸರು ಸರಿನಾ ತಪ್ಪಾ ಅನ್ನೋದನ್ನ ಕನ್ನಡಿನಲ್ಲಿ ನೋಡಬೇಕು ಅಂದ್ರೆ ಸಮಾಜನ ನೋಡಬೇಕು ಅಂತ ಈ ಸಮಾಜ ನಮಗೆ ನಿಜ ಹೇಳುತ್ತೆ ಅಂತ ಹೇಳಿ ಅದನ್ನ ದರ್ಪಣ ಅಂತ ಹೇಳಿ ಲೋಗೋ ಮಾಡಿದ್ದಾರೆ ಸೊ ಹಾಗಾಗಿ ಸ್ನೇಹಿತರೆ ಟೀಮ್ ದರ್ಪಣದಿಂದ ಈ ಒಂದು ಒಳ್ಳೆ ಕೆಲಸನ ಅಭಿಯಾನ ಶುರು ಮಾಡ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಹಾಗೆ ಸುಮಾರು ಈ ಮಂಗಮನಪಾಳ್ಯ ಮುಖ್ಯ ರಸ್ತೆಯಲ್ಲಿ 25 ಜನ ವ್ಯಾಪಾರಿಗಳು ಯಾರಿಗೆ ತೀರಾ ಛತ್ರಿಯ ಅವಶ್ಯಕತೆ ಇದೆ ಯಾರು ಬಿಸಿಲಲ್ಲಿ ನಿಂತು ವ್ಯಾಪಾರ ಮಾಡ್ತಾ ಇದ್ದಾರೆ ಅಂತವ್ರಿಗೆ ಕೊಡುವಂತ ಈ ಕೆಲಸ ಆಗ್ತಾ ಇದೆ